ಈ ಗುಹೆಗೆ ನನ್ನ ಜಾಗ ಇದೆ. ಮಕ್ಕಳಿಲ್ಲದೆ ಇರುವಂತವರು ನಾವೀಗ ಡಿ ಹಳ್ಸಳ್ಳಿ ಮಠಕ್ಕೆ ಬಂದಿದ್ದೀವಿ. ಡಿ ಹಳ್ಸಳ್ಳಿ ಮಠದ ಸ್ವಾಮೀಜಿಯವರು, ಷಡಾಕ್ಷರಿ ಸ್ವಾಮೀಜಿಯವರು ಇಲ್ಲಿದ್ದಾರೆ. ಅವ್ರ ಪಾದಕ್ಕೆ ಶರಣು ಸಲ್ಲಿಸಿ, ಹಾಗೆ ನಮ್ಮ ಮರಲೋಡಿ ಮಠದ ಮೃತ್ಯುಂಜಯ ಸ್ವಾಮೀಜಿಗಳಿದ್ದಾರೆ, ಕಿರಿಯ ಶ್ರೀಗಳಾದ ಪ್ರಭುಕಿರೀಟ ಸ್ವಾಮಿಗಳಿದ್ದಾರೆ. ಈಗ ಹಳ್ಸಳ್ಳಿ ಗವಿಮಠದ ವಿಶೇಷತೆಯನ್ನ ಷಡಾಕ್ಷರಿ ಸ್ವಾಮೀಜಿಗಳು ತಿಳಿಸ್ಕೊಡ್ತಾರೆ. ಅವಾಚಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಿನಿ ನಮಸ್ಸದ್ಗುರುನಾಥಾಯ ಸಟಸ್ಥಲ ಬ್ರಹ್ಮಮೂರ್ತಿಗೆ, ಪ್ರಥಮದಲ್ಲಿ ಎನ್ನ ಗುರು ಪರಂಪರೆಗೆ ನಮಸ್ಕರಿಸುತ್ತಾ, ಹಾಗೂ ಈ ಕ್ಷೇತ್ರಕ್ಕೆ ಇವಾಗ ದಯಮಾರಿಸಿರುವಂತಹ ಮರಳುವಾಡಿ ಮಠದ ಮಠಾಧ್ಯಕ್ಷರಾದಂಥ ಹಿರಿಯ ಶ್ರೀಗಳಾದಂಥ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪಾದಾರಂಭಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೂ ಹಿರಿಯ ಶ್ರೀಗಳಾದಂಥ ಪ್ರೀತ ಸ್ವಾಮೀಜಿಯವರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಕ್ಷೇತ್ರ ಡಿ ಹಳ್ಸಳ್ಳಿ ಷಡಕ್ಷರಿ ಗವಿಮಠ ಅಂತ ಇದು ಮೂಲ. ಈ ಮಠ ಒಂದು ಕ್ಷೇತ್ರವಾಗಬೇಕಾದ್ರೆ ಮಹಾಕವಿ ಷಡಕ್ಷರ ಅಂತ ಒಬ್ಬರು ಮಹಾನ್ ಕವಿಗಳಿದ್ರು ಇಲ್ಲಿ ಧನುಗೂರಲ್ಲಿ. ಅವರು ಇಲ್ಲಿ ಅನುಷ್ಠಾನ ಮಾಡಿದಂಥ ಜಾಗ. ರಾಜಶೇಖರ ವಿಲಾಸ ಅನ್ನುವಂಥ ಒಂದು ಮಹಾನ್ ಗ್ರಂಥವನ್ನು ರಚನೆ ಮಾಡಿದಂಥ ಸ್ಥಳ. ಅಂದಿನಿಂದ ಇವತ್ತಿನವರೆಗೂ ಇದು ಅವರ ಒಂದು ಗುರು ಪರಂಪರೆಯಲ್ಲಿ ನಡೆದುಕೊಂಡು ಬರ್ತಾ ಇದೆ. ಮೊದಲಿಗೆ ಇಲ್ಲಿ ಬಸವಲಿಂಗ ಮಹಾಸ್ವಾಮೀಜಿ ಅಂತ
ಇದ್ದರು. ತದನಂತರ ಜಡೇ ಸ್ವಾಮಿಗಳು ಆದರು. ಈಗ ನಾನು ಅಲ್ಲಿ ಮೂರನೆಯವರಾಗಿ ಷಡಕ್ಷರಿ ಸ್ವಾಮಿಗಳಂತ ಬಂದಿದ್ದೀನಿ. ಇಲ್ಲಿ ಏನಪ್ಪ ಅಂತಂದರೆ, ಅವರು ಷಡಕ್ಷರಿಗಳು ಎರಡು ರಾಜಮನೆತನದ ಕುಲಗುರುವಾಗಿರ್ತಾರೆ. ಒಂದು ಸಂದ ಎಳಂದೂರಲ್ಲಿ ಅವರ ಒಂದು ಚಾಕುಚಕ್ಯತೆಯನ್ನು ನೋಡಿ ಎಳಂದೂರು ಮಹಾರಾಜರು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಲಿ ಅಂತ ಅವರನ್ನು ಆ ಒಂದು ಎಳಂದೂರಿಗೆ ಬರಮಾಡ್ಕೋತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಪಂಡಿತರೆಲ್ಲ ಸೇರಿ ಒಂದು ಲೀಲಾವತಿ ಅನ್ನುವಂಥ ಒಂದು ಗ್ರಂಥವನ್ನು ರಚನೆ ಮಾಡಿ ಆ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರಬೇಕಾದ್ರೆ ಆನೆ ಆನೆ ಹೊಟ್ಟೆಯಡಿಯಲ್ಲಿ ತೊಟ್ಲು, ಆನೆ ಮೇಲೆ ಅಂಬಾರಿ, ಅಂಬಾರಿ ಮೇಲೆ ಈ ಗ್ರಂಥವನ್ನು ರಚನೆ ಮಾಡ್ಕೊಂಡು ಲೀಲಾವತಿ ಅಂತ ಮೆರವಣಿಗೆ ಮಾಡ್ಕೊ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಷಡಕ್ಷರಿಗಳಲ್ಲೇ ಇರ್ತಾರೆ. ಒಂದು ಅವರ ಇದರಲ್ಲಿ ಕುಂತಿರ್ಬೇಕಾದ್ರೆ ಏನು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾವ್ರೆ ಅಂತ ಅಲ್ಲಿದ್ದಂಥವ್ರನ್ನ ಕೇಳ್ತಾರೆ. ಆಗ ಈ ಥರ ಅಂತ ಅವರು ಅವ್ರಿಗೆ ವಿಚಾರವನ್ನು ಮುಟ್ಟಿಸ್ತಾರೆ. ಆ ಮುಟ್ಟಿದಂಥ ಸಂದರ್ಭದಲ್ಲಿ ಇವರು ಮಹಾರಾಜರಿಗೆ ಅದನ್ನು ಕೋರಿಕೆ ಮಾಡ್ಕೋತಾರೆ. ಏನಂತ, ಈ ಒಂದು ಗ್ರಂಥವನ್ನು ಈ ಸದ್ಯದಲ್ಲಿ ಇದನ್ನು ಪಠಣ ಮಾಡಿಸ್ಬೇಡಿ, ಇದಕ್ಕಿಂತ ಉನ್ನತವಾದಂಥ ಒಂದು ಗ್ರಂಥವನ್ನು ನಾನು ರಚನೆ ಮಾಡ್ತೀನಿ, ನನಗೆ ಕಾಲಾವಕಾಶ ಕೊಡಿ ಅಂತ ಅವರನ್ನು ಇವರು ಕೇಳ್ಕೊತಾರೆ. ಆ ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದು ಅನುಷ್ಠಾನ ಮಾಡಿ ಅವರ ಕಾಲದಲ್ಲೇ ಈ ಗುಹೆ ಆದದ್ದು. ಅವ್ರ ಕಾಲದಲ್ಲಿ ಬಂದು ಅವರು ರಾಜಶೇಖರ ವಿಲಾಸ ಅಂತ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಷಡಕ್ಷರಿ ಗವಿಮಠ ಅಂತ ಹೇಳ್ತಾರೆ. ಅವರು ಯಾವುದೇ ಒಂದು ಇಲ್ಲಿ ಒಂದು ನಾಲ್ಕೈದು ಕುರುಹುಗಳನ್ನು ಸ್ಥಳಗಳನ್ನು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಮಾಡಿದ್ರು ಆ ಈಗ ದನಗೂರು ಮಠದಲ್ಲೂ ದನಗೂರಲ್ಲೂ ಸಹ ಒಂದು ನಂದಿಯನ್ನು ಪ್ರತಿಮೆಯನ್ನು ಇದು ಮಾಡಿದ್ದಾರೆ. ಇಲ್ಲಿ ಒಂದು ಬಾಣಸಮುದ್ರ ಅಂತ ಇದೆ, ಅಲ್ಲೂ ನಂದಿ ಮತ್ತು ಇಲ್ಲೂ ನಂದಿ. ಅವರು ಮೂಲ ನಂದಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಿರ್ತಾರೆ. ಹಾಗಾಗಿ ಅವರ ಒಂದು ಪ್ರತಿರೂಪನೇ ಈ ಗುಹೆಯಲ್ಲಿ ನಂದಿಯನ್ನು ಇಟ್ಟು ನಾವು ಪೂಜೆ ಮಾಡ್ತಾ ಇರೋದು. ತದನಂತರ ಆ ಮಧ್ಯದಲ್ಲಿ ಅಲ್ಲಿ ದನಗೂರು ಮಠದಲ್ಲಿ ಪಾಳ್ಯಗಾರರಿರ್ತಾರೆ. ಆ ಪಾಳ್ಯಗಾರರ ಕಾಲದಲ್ಲಿ ಅಲ್ಲಿ ಬ್ರಾಹ್ಮಣರಿರ್ತಾರೆ. ಮಠಕ್ಕೂ ಮತ್ತು ಪಾಳ್ಯಗಾರಕ್ಕೂ ಒಳ್ಳೆ ಅವಿನಾಭಾವ ಸಂಬಂಧ ಇರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಲ್ಲಿ ಕೆಲವರು ಆ ಮಠಕ್ಕೂ ಮತ್ತು ಪಾಳ್ಯಗಾರರಿಗೆ ತಂದಿಕ್ಕಿ ಜಗಳವನ್ನು ಮಾಡಲಿಕ್ಕೆ ಅಲ್ಲಿ ಏನು ಮಾಡ್ತಾರೆ ಅವ್ರಿಗೆ ನೂರೊಂದು ಚಡಿಮರಿಗಳು ಅಂತ ಅಂದರೆ ಮಠಗಳಲ್ಲಿ ಗುರುಕುಲದಲ್ಲಿ ಒಂದು ಮಠಕ್ಕೆ ಅಧಿಪತಿ ಆಗಬೇಕಾದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ಆಗ ಅಲ್ಲಿ ಒಂದು ಇದೇನಪ್ಪ ಅಂದರೆ ಚಡಿಮರಿಗಳು ಅಂತ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತಾರೆ. ಚಿಕ್ಕಲಿಂಗ ದೇಶಕೇಂದ್ರ ಒಡೆಯರ್ ಅಂತ ಅವ್ರ ಕಾಲದಲ್ಲಿ ಅಲ್ಲಿ ಪಾಳ್ಯಗಾರರು ಅವ್ರಿಗೆ ಒಂದು ಪತ್ರವನ್ನು ಬರೀತಾರೆ. ಏನಂತ, ನಿಮ್ಮ ಥರಪ್ಪ ನಮಗಿನ್ನು ಉಳಿದಾಲ ಇಲ್ಲ ಅಂತ ಅಲ್ಲಿದ್ದಂಥ ಒಂದು ಅಷ್ಟು ಋಷಿಮುನಿಗಳು ಅವ್ರನ್ನ ಋಷಿಮುನಿಗಳು ಅಂತೀವಿ, ಅವ್ರನ್ನ ಈ ಗುಹೆಗೆ ನನ್ನ ಜಾಗ ಇದೆ, ನನ್ನ ಮಠದ ಪೂರ್ವಕ್ಕೆ ನೀವೆಲ್ಲ ಇನ್ನು ನಮಗೆ ಇಲ್ಲಿ ಉಳಿದಾಲ ಇಲ್ಲ, ಹೋಗ್ರಪ್ಪ ನೀವು ಅಂತ ಅಂದಂಥ ಸಂದರ್ಭದಲ್ಲಿ ಈ ಗುಹೆಗೆ ಹೋದರು ಅಂತ ಒಂದು ಪ್ರತೀತಿ ಇದೆ. ಆ ಪ್ರತೀತಿಗೋಸ್ಕರನೇ ಅಲ್ಲಿ ಕಿಟಕಿಯೆಲ್ಲ ಕಾಣುತ್ತೆ, ನೂರೊಂದು ಲಿಂಗುಗಳು ಇದೆ, ಆ ನೂರೊಂದು ಋಷಿಮುನಿಗಳು ಈ ಗುಹೆಗೆ ಹೋದರು ಅಂತ ಒಂದು ಪ್ರತೀತಿ ಇದೆ. ಮತ್ತು ಏಕದಳ ಬಿಲ್ವಪತ್ರ ಇದೆ, ಒಂದೇ ದಳ, ಎಲ್ಲ ಕಡೆಯೂ ತ್ರಿದಳ ಸಿಗುತ್ತೆ, ಕೆಳಗಡೆ ಒಂದೇ ದಳದ ಬಿಲ್ವಪತ್ರ ಇದೆ. ಮತ್ತು ಇಲ್ಲಿಗೆ ಭಕ್ತರು ಮಕ್ಕಳಿಲ್ಲದೆ ಇರುವಂಥವರು ಹರಕೆ ಮಾಡ್ಕೊಂಡು ನಿನಗೆ ಹೆಸರು ಕೊಡ್ತೀನಿ ಕಣಪ್ಪ ಅಂದವ್ರಿಗೆ ಅಂಥವ್ರಿಗೆ ತುಂಬ ಜನಕ್ಕೆ ಮಕ್ಕಳಾಗಿರುವಂಥದ್ದು ಇದಿದೆ. ಮತ್ತು ಈ ಅಕ್ಕಪಕ್ಕದ ಯಾವುದೇ ಗ್ರಾಮಸ್ಥರು ಇಲ್ಲಿ ಏನೇ ಮಾಡಿದ್ರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗುವಂಥ ಪದ್ಧತಿ ಇದೆ ಇಲ್ಲಿ. ಅಂದ್ರೆ ಇದು ದೊಡ್ಡ ಕತೆ ಅದ. ಇದಕ್ಕೆ ನಾ ಸುಮ್ಮನೆ ಸಂಕ್ಷಿಪ್ತವಾಗಿ ಹೆಂಗಾಯ್ತು ಏನು ಅಂತ ಹೇಳ್ದೆ. ಅವರು ಅನ್ನ ಆಹಾರಾದಿಗಳನ್ನೇನು ತಗತಿರ್ಲಿಲ್ಲ, ಸರ್ಪ ಮಲಗಿಬಿಡಿತು, ಈಗಲೂ ಸರ್ಪ ಸಂಚಾರ ಮಾಡುತ್ತೆ ಅಂತ ಹೇಳ್ತಾರೆ. ಅವ್ರು ಬಂದು ಪಕ್ಕ ಮಲಗಿದ್ರೆ ಯಾರು ದೊಡ್ಡವ್ರು ಯಾರು ಪೂಜೆ ಗೀಜೆ ಬಂದ್ರೆ ನಿಮ್ ನೋಡಲು ಭಯ. ನಮ್ಮ ಹಿಂದಿನ ಗುರುಗಳು ಇಲ್ಲಿ ಶಾಂತಲಿಂಗ ಒಡೆಯರ್ ಅಂತ ಒಂದು ಗುರುಗಳ ಪ್ರತಿಮೆಯನ್ನು ಮಾಡಿದ್ದಾರೆ. ಆ ಪ್ರತಿಮೆ ವಿಶೇಷ ಏನಪ್ಪ ಅಂತ ಅಂದರೆ, ಆ ಜ್ವರ ಮಕ್ಕಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು, ಆ ಜ್ವರ ಬಂದು ಬಿಟ್ಟು ಮಾಡ್ತಾಯಿದ್ರೆ ಅಲ್ಲಿ ಹರಕೆ ಮಾಡ್ಕೋದು ಬಟ್ಟೆಯನ್ನು ಒಸ್ತೀವಿ ಅಂತ, ಕಾವಿ ಬಟ್ಟೆಯನ್ನು ಅದು ಒಸಿದ್ರೆ ಒಂದೆರಡು ನಿಮಿಷದಲ್ಲಿ ಅವ್ರಿಗೆ ಜ್ವರ ಇಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ. ಅದು ಆಗಿರುವಂಥ ಬಂದು ಈಗಲೂ ಮಾಡ್ತಾರೆ ಮೇಲೆ ಮೇಲೆ.
ಗಣೇಶ್ ಅವ್ರ ಒಬ್ರಿಗೆ ಜ್ವರ ಬಂದ್ಬಿಟ್ಟು ಏನು ಮಾಡಿಬಿಟ್ಟು ಇಲ್ಲಿ ನಾನು ಸ್ಟೋರಿ ಹೇಳ್ತಿರ್ಮಲ್ಲ, ಆ ಸ್ಟೋರಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಬಗ್ಗೆ ಯಾವ ಸುಮ್ಮನೆ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾನೆ. ಜ್ವರ ಬಂದಿದ್ದವನಿಗೆ ಒಂದು ವಾರ ಆದರೂ ಹೋಗಿರಲಿಲ್ಲ. ಆಮೇಲೆ ಏನಾಯಿತು ಏನಾಯಿತು ಅನ್ನೋದ್ರಲ್ಲಿ ಇಲ್ಲಿ ಅರಕೆ ಮಾಡ್ಕಂದ್ಮೇಲೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಈಗ ಬರ್ತಾನೆ. ಊರಿಗೆ ಬಂದ ತಕ್ಷಣ ಬಂದ್ಬಿಡ್ತಾರೆ. ಶಾಂತಲಿಂಗೇಶ್ವರ ಮೂರ್ತಿ, ಶಾಂತಲಿಂಗ ಒಡೆಯರ್ ಅಂತ ಮೂರ್ತಿ ಪ್ರತಿಷ್ಠಾಪನೆ ಹಿಂದೆ ನಮ್ಮ ಗುರುಗಳು ಮಾಡಿರುವಂತಹದ್ದು. ಈಗಲ್ದಲ್ಲ ನಮ್ಮ ಅವರೇ ಮಾಡಿರೋ ವಿಗ್ರಹ. ಹಾಗೆ ಮಾಡಿ ಪೂಜೆ ಮಾಡಿ ರೆಡಿ ಮಾಡಿ ಅಂದ್ರೆ ಇದ್ರ ಮೇಲ್ಗಡೆ ಏನಿಲ್ಲ ಅಲ್ಲ ಬಿಡಿ ಮೇಲ್ಗಡೆ ನಾವು ಇಲ್ಲೆಲ್ಲ ಸೀಟ್ ಹಾಕಂದ್ರೆ ನೆರಳಾಯ್ತು. ಇದೆಲ್ಲ ಮೊದಲು ಈ ಕಡೆಯಿಂದ ಅಂದ್ರೆ ವಿಗ್ರಹ ಸುಮ್ಮನೆ ಮಾಡಿ ಮುಡಿಗಿದ್ದೆ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ಬೇಕು. ಇಂದ್ಲವ್ರು ಮಾಡಿರುವಂತ ನಮಗೂ ಯಾರಿಗೂ ಗೊತ್ತಿಲ್ಲ, ನಮ್ಮ ಜಡೆ ಬುದ್ಧಿಯವ್ರಿಗೂ ಗೊತ್ತಿಲ್ಲ. ಅದರಿಂದ ಏನು ಒಂದು 1947 ಮೇಲಿನ ವಿಚಾರ ಇದು. ಇಲ್ಲಿ ಯಾರೇ ಬರಲಿ ಮಠಕ್ಕೆ ಬಂದವ್ರು ಇಲ್ಲಿ ಬಂದೇ ಹೋಗೋದು. ಹಾಂ ಇಲ್ಲ ಗೊತ್ತಿಲ್ಲದೆ ಇರೋರು ಮ್ಯಾಕ್ ಅತ್ತೆ ಅಂತಾರೆ. ಹಾಂ ಬಟ್ಟೆ ಕಟ್ಟಬೇಕಾಗುತ್ತೆ. ಇಲ್ಲಿ ಟಿವಿ ಸಂದರ್ಶನದಲ್ಲಿ ಪ್ರೋಗ್ರಾಮ್ ಕಾರ್ಯಕ್ರಮ ಒಂದ ವಿಸ್ತಾರ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಅವಹೇಳನವಾಗಿ ಮಾತಾಡಿದಾಗ ಅವ್ರಿಗೆ ಬಂದಂಥ ಜ್ವರ ಒಂದು ವಾರ ಕಾಲ ಬಿಡಲಿಲ್ಲ. ಮತ್ತು ಆ ವ್ಯಕ್ತಿ ಇಲ್ಲಿಗೆ ಬಂದು ನಾನು ಮಾಡೋದು ತಪ್ಪಾಯಿತು ಅಂತ ಆ ಬಟ್ಟೆ ಒತ್ತದ ಅಲ್ಲಿ ಮನೆಯಲ್ಲೇ ನಮಸ್ಕಾರವನ್ನು ಮಾಡಿದ ಒಂದು 5 ಸೆಕೆಂಡ್ಗೆ ಅವನಿಗೆ ಜ್ವರ ಹೋಯಿತು. ಮತ್ತು ಇವಾಗ ಯಾವಾಗ ಬಂದರೂ ಊರಿಗೆ ಬಂದರೆ ಬಂದಿಲ್ಲಿ ಅರಕೆಯನ್ನು ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಹೋಗುವಂಥ ಪದ್ಧತಿ ಈಗಲೂ ಸಹ ನಾವು ನೋಡಿರುವಂಥದ್ದು. ಸತ್ಯಾಸತ್ಯತೆಯನ್ನು ನಾವು ನೋಡ್ಕೊಂಡಿರುವಂಥದ್ದು. ಏಕದಳ ಬಿಲ್ವ ಪತ್ರೆ.